बीजापुर में लेदर से बनी चीजों की आपकी तलाश हुई खत्म। आपके लिए रॉयल लेदर्स लेकर आए हैं हर किस्म की लेदर से बनी चीजें, जिसमें उम्दा क्वालिटी के शूज, सैंडल्स, वॉलेट्स, जैकेट्स, बेल्ट्स, लेडीज आइटम्स, ट्रैवलिंग बैग्स जैसे कई और लेदर से बनी हुई चीजें सस्ते से लेकर महंगे दामों की उम्दा क्वालिटी की चीजें मिलेंगी। इनका पता है रॉयल लेदर्स, रोशन कॉम्प्लेक्स अपोजिट BSNL ऑफिस, MG रोड, बीजापुर। आप देख रहे हैं बीजापुर समय, मैं आपके साथ खलील कलादगी। शहर बीजापुर में आज कर्नाटका को ऑपरेटिव शिप एंड गोट रियरस सोसाइटी फेडरेशन लिमिटेड की ओर से शहर के DC ऑफिस के करीब स्थित NGO हॉल में एक सभा का आयोजन किया गया, जिसमें इनकी समस्याओं और मांगों को लेकर इसी महीने की 25 तारीख को बीजापुर शहर में विरोध प्रदर्शन किए जाने का ऐलान किया गया। इस अवसर पर बात करते हुए इस संघ के निर्देशक संगमेश डी वालीकर ने कहा कि येडियुरप्पा सरकार भेड़ बकरियों का पालन करने वालों को अनदेखा कर रही है। 2017 के बाद हमारे समाज को कोई भी अनुदान नहीं मिला है। हम सरकार से आग्रह करते हैं कि 29 लाख बकाया राशि और अनुग्रह योजना को जल्द से जल्द जारी करने का आग्रह किया संगमेश डी वालीकर ने। इस अवसर पर बीजापुर जिला पंचायत अध्यक्ष सुजाता कल्लीमणि के अलावा और भी लोग थे मौजूद। ರಾಜ್ಯ ಮಟ್ಟದವರೆಗೂ ಹೋರಾಟ ಮಾಡ್ಲಿಕ್ಕೆ ಒಂದು ನಿರ್ಧಾರ ಮಾಡಿದ್ವಿ ಅಲ್ಲ ಅದಕ್ಕೂ ಡೇಟ್ ಏನಾದರೂ ಫಿಕ್ಸ್ ಮಾಡಿರೇನು ಸರ್? ನಾಳೆ 25 ಸರ್, ನಾಳೆ 25 ತಾರೀಕು ಜಿಲ್ಲಾಧಿಕಾರಿ ಅಂದ್ರೆ ಒಂದು 25 ತಾರೀಕು ನಂದು ನಾವು ನಮ್ಮ ಕುರಿಗಾರರ ಸಮಸ್ಯೆಯನ್ನು ಕುರಿತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಈ ಕುರಿಗಾರರ ಸಮಸ್ಯೆಗಳನ್ನು ಯಾರೂ ಆಲಿಸ್ತಾ ಇಲ್ಲ. ಹಿಂದಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆ ಒಂದು ಕುರಿಗಾರರಿಗೆ ಸತ್ತ ಕುರಿಗೆ ಒಂದು 5,000 ಒಂದು ಸಹಾಯಧನವನ್ನಾಗಿ ಮಾಡಿದರು. ಆದರೆ ಈ ಒಂದು ಸರ್ಕಾರವು ಬಂದ ಮೇಲೆ ಆ ಒಂದು ಪರಿಹಾರವನ್ನು ಮೊಟಕು ಗಳಿಸಿ ಅದು ಒಂದು ಬಂದ್ ಮಾಡಿ ಅಂತೂ ಇಲ್ಲ, ಏನೂ ಇಲ್ಲ. ಯಾವುದೇ ಒಂದು ಕುರಿಗಾರರ ಸಮಸ್ಯೆಗೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ದರಿಂದ ಆ ಎಲ್ಲ ಸಮಸ್ಯೆಗಳನ್ನು ಕುರಿತು ನಾವೆಲ್ಲರೂ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಎಲ್ಲ ತರಹದ ಒಂದು ಸಮಸ್ಯೆಗಳು ಕುರಿಗಾರರದು, ಈ ಗೋಮಾಳ ಜಾಗ ಆಗಿರಲಿ ಮತ್ತು ಈ ಒಂದು ಅನುಗ್ರಹ ಯೋಜನೆ ಅಡಿಯಲ್ಲಿ ಹಿಂದಿನ ಸರ್ಕಾರ ಇದ್ದಾಗ 29 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಆದರೂ ಅದು ಇನ್ನೂ ಯಾರಿಗೂ ತಲುಪಿಲ್ಲ ಕುರಿಗಾರರಿಗೆ. ಆದ್ದರಿಂದ ಅವರು ಎಲ್ಲ ಒಂದು ಸಮಸ್ಯೆಗಳನ್ನು ಆಲಿಸಿ ಎಲ್ಲರೂ ಒಂದು ಈ ಒಂದು ನಿರ್ಧಾರ ಕೈಗೊಂಡು ಇದೊಂದು 25 ತಾರೀಕಿನಂದು ನಾವು ಎಲ್ಲ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಮುಂದೆ ಇದಕ್ಕೆ ಸ್ಪಂದನೆ ಆಗಲಿಕ್ಕಂದ್ರೆ ನಾವು ಮುಂದೆ ರಾಜ್ಯಾದ್ಯಂತ ಎಲ್ಲರೂ ಹೋರಾಟ ಮಾಡ್ತೀವಿ ಅಂತ ಹೇಳಿ, ಮತ್ತು ಈ ಒಂದು ಪ್ರತಿಭಟನೆಗೆ ತಮ್ಮ ಮಾಧ್ಯಮ ಮಿತ್ರರದು ಎಲ್ಲ ಒಂದು ನಮಗೆ ಬೆನ್ನೆಲುಬಾಗಿ ನಿಂತು ಎಲ್ಲರ ಸಹಕಾರವೂ ಬೇಕು. ಮತ್ತು ಸರ್ಕಾರಕ್ಕೆ ಇದು ಮುಟ್ಟುವಂತೆ ತಾವು ಕೂಡ ನಮ್ಮ ಜೊತೆ ಇರಬೇಕು, ಸ್ಪಂದನೆ ಮಾಡಬೇಕಂತ ಹೇಳಿ ಕೇಳ್ಕೋತಾ ನಾನು ವಿನಂತಿಸ್ಕೊಳ್ತೇನೆ. ವಿಜಯಪುರ ಜಿಲ್ಲೆಯ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘ ಹಾಗೂ ಪ್ರದೇಶ ಕುರುಬರ ಸಂಘದ ಹಾಗೂ ಕುರಿ ಮಹಾಮಂಡಳದ ಅಧ್ಯಕ್ಷರ ನೇತೃತ್ವದಲ್ಲಿ ಇದೇ 25 ಕನಕದಾಸ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಯವರ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಏತಕ್ಕಾಗಿ ಹಮ್ಮಿಕೊಂಡಿದ್ದೀವಿ ಅಂದರೆ, ನಮ್ಮ ಸರ್ಕಾರ ಬಂದಿದೆ ಕುರಿಗಾರನನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ. ಈಗ ಸರ್ಕಾರ ಬಂದಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ರೀ 29 ಲಕ್ಷ ಬಾಕಿ ಇದೆ ಸರ, ತಕ್ಷಣ ಬಿಡುಗಡೆ ಮಾಡಬೇಕು. 25 ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಅನುಗ್ರಹ ಯೋಜನೆಯನ್ನು ತಕ್ಷಣದಿಂದಲೇ ಜಾರಿ ಬರಬೇಕು. ಇದು ಜಾರಿ ಬರದೇ ಹೋದರೆ ಸರ, ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇದಕ್ಕಾಗಿ ನಮ್ಮ ಕುರಿ ಮಹಾಮಂಡಳಕ್ಕೆ ಸರ 2017 ಏನು ಬಜೆಟ್ ಕೊಟ್ಟಿದ್ದಾರೆ ಸರ, ಅಲ್ಲಿಂದ ಇನ್ನೂವರೆಗೆ ಯಾವುದೇ ಬಜೆಟ್ ಕೊಟ್ಟಿಲ್ಲ ಸರ್. ಕುರಿ ನಿಗಮ ಕೊಟ್ಟಿಲ್ಲ, ಕುರಿ ಮಹಾಮಂಡಳಕ್ಕೂ ಕೊಟ್ಟಿಲ್ಲ ಸರ. ಕುರಿಗಾರಿಗೆ ಏನು ಡೆವಲಪ್ ಮಾಡಬಾರ್ದಂತ ಹೇಳ್ತಾ ಇದ್ದಾರೆ ಸರ್. ಕುರಿಗಾರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲ
ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರಿಗಾರರು ನಿರ್ಣಾಯಕ ಮತದಾರ ಇದ್ದೀವಿ ಸರ್. 1.5 ಕೋಟಿ ಕುರಿಗಾರ ಕುರಿ ಸಾಕಾಣಿಕೆಯಲ್ಲಿ ಅವಲಂಬನೆ ಮಾಡ್ತಾ ಇದ್ದೀವಿ ಸರ್. ಯಡಿಯೂರಪ್ಪರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್. ನಿಮ್ಗೆ ಕೊರೋನಾ ಬಂದಿದೆ ಅಂತೀರಿ ಸರ್, ಕೊರೋನಾ ಬಂದಿದೆ ಅದು ನಿಜ, ಬೇರೆ ಬೇರೆ ಇದಕ್ಕೆಲ್ಲ ಫಂಡ್ ಕೊಡ್ತಾ ಇದ್ದೀರಿ, ನಮ್ಮ ಕುರಿಗಾರಿಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಸರ್? ಬೇರೆ ಬೇರೆ ಸಂಘಗಳಿಗೆ ನಿಮ್ಗೆ ಸುಟ್ಗೇಸ್ ಬರ್ತಾ ಇದ್ದಾವೆ, ಕುರಿಗಾರಲಿಂದ ನಿಮ್ಗೆ ಏನೂ ಬರ್ತಾ ಇಲ್ಲ ಅಂತ ಕೇಸಿ ನೀವು ಕುರಿಗಾರಿಗೆ ಏನೂ ಅನ್ಯಾಯ ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನಾವು ಕುರಿಗಾರು ರಾಜ್ಯದ ರೈತರಿಗೆ ಏನು ಸ್ಪೆಷಲಿಟಿ ಕೊಡ್ತಾ ಇದ್ದೀರಿ ಅದು ಕುರಿಗಾರಿಗೂ ಬೇಕು. ಯಾಕಂದ್ರೆ ರಾಜ್ಯದ ರೈತರು ಅನ್ನ ಕೊಡ್ತಾರೆ, ನಾವು ರಾಜ್ಯದ ಕುರಿಗಾರರು ಶುದ್ಧವಾದ ಮಾಂಸ ಕೊಡ್ತೀವಿ, ಮಳೆ ಚಳಿ ಅನ್ನೋದೇ ಕಷ್ಟಪಟ್ಟು ಮಾಂಸ ಕೊಡ್ತಾ ಇದ್ದೀವಿ ಸರ್. ಮತ್ತು ಗೊಬ್ಬರ ಕೊಡ್ತಾ ಇದ್ದೀವಿ ರೀ, ಕಂಬಳಿ ಕೊಡ್ತಾ ಇದ್ದೀವಿ, ಕುರಿ ಮೇಕೆ ಮೆಡಿಸಿನ್ ವ್ಯಾಲ್ಯೂ ಇದೆ ಸರ್, ಹಾಲು ಇದಕ್ಕೆಲ್ಲ ಕೊಡ್ತಾ ಇದ್ದೀವಿ ಪ್ರತಿಯೊಂದಕ್ಕೂ. ಇದಕ್ಕಾಗಿ ತಕ್ಷಣ ನಮ್ಗೆ ಜಾರಿ ಬರದೇ ಹೋದ್ರೆ ಮುಂದಿನ ದಿನಗಳು ವಿಧಾನಸೌಧಕ್ಕೆ ಕುರಿಗಳ ಮುಖಾಂತರ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಎಲ್ಲ ನೀವು ಸುದ್ದಿಮಾನ್ಯರು ನಮಸ್ಕಾರ. ಸಂಗಮೇಶ್ ಡಿ ವಾಲಿಕರ್, ಕುರಿ ಮಹಾಮಂಡಳ ನಿರ್ದೇಶಕರು, ವಿಜಯಪುರ್ ಬೆಂಗಳೂರು. ಜುಡೇರಿ ಈಗ ಆಪ್ ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.